ರಾಹುಲ್ ಗಾಂಧಿ ಎರಡು ದಿನ ರಾಜ್ಯ ಪ್ರವಾಸ ಮುಂದಿನ ಚುನಾವಣೆಗೆ ರಾಹುಲ್ ರಣತಂತ್ರ ಎರಡು ದಿನಗಳ ರಾಹುಲ್ ಸರಣಿ ಮೀಟಿಂಗ್ ಇವತ್ತು ಮಧ್ಯಾಹ್ನ 12:30 ಕ್ಕೆ ರಾಹುಲ್ ಬೆಂಗಳೂರಿಗೆ ಸಿದ್ಧಗಂಗಾ ಶ್ರೀಗಳ 115ನೇ ಜಯಂತಿಯಲ್ಲಿ ಭಾಗಿಯಾಗಲಿದ್ದಾರೆ ರಾಹುಲ್ ಗಾಂಧಿ ನಾಳೆ ಕೈ ನಾಯಕರೊಂದಿಗೆ ಸರಣಿ ಮೀಟಿಂಗ್ ಅಂದರೆ ಅಮಿತ್ ಶಾ ಇಂದು ರಾಜ್ಯಕ್ಕೆ ಬರ್ತಾ ಇರೋದ ಬೆನ್ನಲ್ಲಿ ಇವತ್ತು ಮಧ್ಯಾಹ್ನವೇ ರಾಹುಲ್ ಗಾಂಧಿ ಕೂಡ ಬೆಂಗಳೂರಿಗೆ ಬರ್ತಿದ್ದಾರೆ ಎರಡು ದಿನಗಳ ಕಾಲ ಸರಣಿ ಮೀಟಿಂಗ್ ನಲ್ಲಿ ಭಾಗವಹಿಸಲಿದ್ದಾರೆ ಇವತ್ತು ಮಧ್ಯಾಹ್ನ 12:30 ಕ್ಕೆ ರಾಹುಲ್ ಬೆಂಗಳೂರಿಗೆ ಸಿದ್ಧಗಂಗಾ ಶ್ರೀಗಳ 115ನೇ ಜಯಂತಿಯಲ್ಲಿ ಭಾಗವಹಿಸಲಿದ್ದಾರೆ ನಾಳೆ ಕೈ ನಾಯಕರೊಂದಿಗೆ ಸರಣಿ ಮೀಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ ಬಿಜೆಪಿಯ ತಂತ್ರಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ನ ರಣತಂತ್ರ ಇನ್ನು ರಾಹುಲ್ ಸಾರಥ್ಯದಲ್ಲಿ ಬಣ ಕಿತ್ತಾಟ ಬಗೆಹರಿಯುತ್ತ ಕಾಂಗ್ರೆಸ್ ನಲ್ಲಿ ಚುನಾವಣಾ ದೃಷ್ಟಿಯಿಂದ ರಾಹುಲ್ ಗಾಂಧಿ ಮೀಟಿಂಗ್ ಕೆಪಿಸಿಸಿ ಪದಾಧಿಕಾರಿಗಳ ಫೈನಲ್ ಗೆ ಅಂತಿಮ ಚರ್ಚೆ ಬಣ ರಾಜಕೀಯ ಗೊಂದಲ ನಿವಾರಣೆಗೂ ಕೂಡ ಪ್ರಯತ್ನಿಸಬಹುದು ಸಿದ್ದರಾಮಯ್ಯ ಡಿಕೆಶಿ ಬಣಗಳಿಗೆ ಒಗ್ಗಟ್ಟಿನ ಸಂದೇಶ ಕೊಡಬಹುದು ಸಾರ್ವತ್ರಿಕ ಚುನಾವಣೆಗೆ ಹಿರಿಯ ನಾಯಕರಿಗೆ ಸಲಹೆಯನ್ನು ನೀಡಬಹುದು ರಾಹುಲ್ ಸಮರ ತಂತ್ರ ಏನು ಅನ್ನೋದು ಕುತೂಹಲ ಮೂಡ್ತಾ ಇದೆ ಬಿಜೆಪಿಯ ತಂತ್ರಗಾರಿಕೆಗೆ ಪ್ರತಿಯಾಗಿ ಕಾಂಗ್ರೆಸ್ನಿಂದ ರಣತಂತ್ರ ಹೋರಿಕೆ ಇನ್ನು ಮಧ್ಯಾಹ್ನ 12:30 ಕ್ಕೆ ಬೆಂಗಳೂರಿಗೆ ಆಗಮಿಸುತ್ತಾರೆ ರಾಹುಲ್ ಗಾಂಧಿ ಸುದ್ದಿ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ ರಾಹುಲ್ ಸಮರ ತಂತ್ರ ಏಪ್ರಿಲ್ 1 ರಂದು ಕೆಪಿಸಿಸಿ ನಾಯಕರ ಜೊತೆ ಸಭೆ ಸಾರ್ವತ್ರಿಕ ಚುನಾವಣೆಗೆ ಹಿರಿಯ ನಾಯಕರ ಸಲಹೆ ಕೆಪಿಸಿಸಿ ಪದಾಧಿಕಾರಿಗಳ ಫೈನಲ್ ಗೂ ಕೂಡ ಅಂತಿಮ ಚರ್ಚೆ ನಡೆಯಲಿದ್ದು ಬಣರಾಜಕೀಯ ಗೊಂದಲ ನಿವಾರಣೆಗೆ ಪ್ರಯತ್ನಿಸುತ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣಗಳಿಗೆ ಒಗ್ಗಟ್ಟಿನ ಸಂದೇಶ ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋಣ ನಮ್ಮ ರಿಪೋರ್ಟರ್ ಮಹಾಂತೇಶಿಗ ಸಂಪರ್ಕದಲ್ಲಿದ್ದಾರೆ ಮಾಂತೇಶ ಮುಂದಿನ ಚುನಾವಣೆಗೆ ರಾಹುಲ್ ರಣತಂತ್ರವನ್ನು ಹೆಣಿತಾ ಇದ್ದಾರೆ ರಾಹುಲ್ ರಾಜ್ಯ ಪ್ರವಾಸದಲ್ಲಿರುವಂತದ್ದು ಜೊತೆಗೆ ಇವತ್ತು ಸಿದ್ಧಗಂಗಾ ಶ್ರೀಗಳ ಜಯಂತ್ಯೋತ್ಸವದಲ್ಲೂ ಕೂಡ ಭಾಗವಹಿಸೋದಕ್ಕಾಗಿ ತುಮಕೂರಿಗೆ ಆಗಮಿಸ್ತಾ ಇದ್ದಾರೆ ಈ ಪ್ಲಾನಿಂಗ್ ಯಾವ ರೀತಿಯಲ್ಲಿ ಸಾಗ್ತಾ ಇರುವಂತದ್ದು ಅವರ ಭೇಟಿ ಬಗ್ಗೆ ಆ ಪ್ರತಿಮಾ ಒಂದ ಕಡೆ ಈಗಾಗಲೇ ನಾವು ನೋಡಿದ್ವಿ ಅಮಿಷಾ ಒಂದು ಭೇಟಿ ಒಂದ ಕಡೆ ಆದ್ರೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಭೇಟಿ ಕೂಡ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿರುವಂತದ್ದು ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಪಾಳೆಯದಲ್ಲಿರುವಂತಹ ಏನು ಬಣದ ರಾಜಕೀಯವನ್ನ ಒಂದು ಶಮನ ಮಾಡುವಂತದ್ದು ಈ ರೀತಿಯಾದಂತ ಒಂದು ಯೋಜನೆಗಳನ್ನು ಇಟ್ಕೊಂಡು ಭೇಟಿಯನ್ನು ನೀಡುತ್ತಿರುವಂತ ಇವತ್ತು ಮಧ್ಯಾಹ್ನ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಾರೆ ಅಲ್ಲಿ ಮಧ್ಯಾಹ್ನ ಬಂದಂತ ಬಳಿಕ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ರಸ್ತೆ ಮೂಲಕವಾಗಿ ತುಮಕೂರಿಗೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡುವಂತದ್ದು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಶಿವಕುಮಾರ ಸ್ವಾಮೀಜಿಗಳ ಗದ್ದಿಗೆಗೆ ಏನು ದರ್ಶನವನ್ನು ಪಡೆದು ಪೂಜೆ ಸಲ್ಲಿಸಿ ಬಳಿಕ ಸಿದ್ಧಲಿಂಗ ಸ್ವಾಮೀಜಿಯವರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಅದಾದ ಬಳಿಕ ಸುಮಾರು 20 ನಿಮಿಷಗಳ ಕಾಲ ಮಠದಲ್ಲೇ ಇರ್ತಾರೆ ಮಠದಲ್ಲೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಆನಂತರ ಬೆಂಗಳೂರಿಗೆ ತೆರಳುವಂತದ್ದು ಬೆಂಗಳೂರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಮುಖಂಡರ ಜೊತೆ ಒಂದು ಚರ್ಚೆಯನ್ನು ಮಾಡುವಂತದ್ದು ಏನು ಮುಂದಿನ ಚುನಾವಣೆ ಹಿನ್ನೆಲೆಯಲ್ಲಿ ಮುಂದಿನ ಬರುವಂತಹ ಚುನಾವಣೆಗೆ ಪಕ್ಷ ಸಜ್ಜುಗೊಳಿಸುವಂತದ್ದು ಸಂಘಟನೆ ಮಾಡುವಂತದ್ದು ಈಗಲಿಂದಲೇ ಶುರುವಾಗಿರುವಂತದ್ದು ಈಗ ಯಾಲೇ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡಿಕೆಶಿ ಬಣ ಮತ್ತೊಂದು ಸಿದ್ದರಾಮಯ್ಯ ಬಣ ಈ ಎರಡು ಬಣಗಳ ನಡುವಿರುವಂತಹ ಮನಸ್ತಾಪ ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ಚರ್ಚೆ ನಡೆಸಿ ಅವರ ನಡುವಿರುವಂತಹ ಒಂದು ಮನಸ್ತಾಪವನ್ನು ಶಮನಗೊಳಿಸೋದ್ರ ಮುಖಾಂತರವಾಗಿ ಪಕ್ಷವನ್ನು ನೆಲೆಗಟ್ಟನ್ನು ಭದ್ರ ಮಾಡುವಂತದ್ದು ಈ ಒಂದು ನಿಟ್ಟಿನಲ್ಲಿ ನಿರಂತರವಾಗಿ ಒಂದು ಸಭೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಸ್ಥಳೀಯರ ಏನು ನಾಯಕರಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನು ತೊಡೆದಾಕುವ ಒಂದು ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವರು ಇವತ್ತು ಪ್ರಮುಖವಾಗಿ ನಾಳೆ ಕೂಡ ಮಾಡಲಿದ್ದಾರೆ ನಾಳೆ ಕಂಪ್ಲೀಟ್ ಆಗಿ ಒಂದರಿಂದ ಒಂದು ಸಭೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಚೈತನ್ಯ ಮತ್ತು ಶಕ್ತಿಯನ್ನು ತುಂಬುವಂಥದ್ದು ಕಾಂಗ್ರೆಸ್ಗೆ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.